ವನಮಾಲಿ ಅಂತ ಹೆಲ್ಮೆಟ್ ಆಗಿದೆ ಸರ್. ಸರ್ ಮಾತೃವಾತ್ಸಲ್ಯ ಆಸ್ಪತ್ರೆಯ ನಿರ್ದೇಶಕರಲ್ಲಿ ಒಬ್ಬ. ಮಾತೃವಾತ್ಸಲ್ಯ ಆಸ್ಪತ್ರೆ ತಾಯಿಗೆ ಮತ್ತು ಮಗುವಿಗೆ ಪ್ರತ್ಯೇಕವಾದ ಸುಸಜ್ಜಿತವಾದ ಆಧುನಿಕ ಸೌಲಭ್ಯಗಳುಳ್ಳ ಆಸ್ಪತ್ರೆ. ಸೊ ನಾವು ಇದರಲ್ಲಿ ಅತ್ಯಾಧುನಿಕ ಸುಸಜ್ಜಿತವಾದ ಒಂದು ಲೇಬರ್ ಥಿಯೇಟರ್ ಅಂದರೆ ಡೆಲಿವರಿ ರೂಮ್ನ ಇಟ್ಟಿದ್ದೀವಿ. ಜೊತೆಗೆ ಆಪರೇಷನ್ ಥಿಯೇಟರ್ ಸಣ್ಣ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಅಥವಾ ಹೆಂಗೆ ಸ್ತ್ರೀ ಸಂಬಂಧ ರೋಗಗಳಿಗೆ ಸಂಬಂಧಪಟ್ಟಂತಹ ಆಪರೇಷನ್ಗಳು ನಡೆಯುವಂತಹ ಸುಸಜ್ಜಿತವಾದ ಆಪರೇಷನ್ ಥಿಯೇಟರ್ ಇದೆ. ಮತ್ತು ಎನ್ ಐ ಸಿ ಯು ಅಂತ ಕರಿತೀವಿ, ನಿಯೋನೆಟಲ್ ಐ ಸಿ ಯು. ಆಗ ತಾನೇ ಹುಟ್ಟಿದ ಸಣ್ಣ ಮಕ್ಕಳಿಗೆ ಟ್ರೀಟ್ ಮಾಡುವಂತಹ ಜಾಗ ಪಿ ಐ ಸಿ ಯು ಅಥವಾ ಪಿಡಿಯಾಟ್ರಿಕ್ ಐ ಸಿ ಯು ಅಂತ ಕರಿತೀವಿ. ಅದು ಯೂಶಲಿ ಒಂದು ವರ್ಷದ ನಂತರದ ಮಕ್ಕಳಿಗೆ ಟ್ರೀಟ್ ಮಾಡುವಂಥ ಜಾಗ. ಎಲ್ಲವೂ ಕೂಡ ಅಂದರೆ ಶಿವಮೊಗ್ಗದಲ್ಲೇ ನಾವು ಅತ್ಯಾಧುನಿಕವಾಗಿ ಮತ್ತು ಸುಸಜ್ಜಿತವಾಗಿ ಎಲ್ಲ ಸೌಲಭ್ಯಗಳುಳ್ಳ ಆಸ್ಪತ್ರೆಗಳನ್ನ ನಾವು ಮಾಡಿದ್ದೀವಿ. ಸದ್ಯಕ್ಕೆ ನಾವು ಇಲ್ಲಿ ಬರೀ ಓ ಬಿ ಜಿ ಅಂದರೆ ಹೆಂಗಸರ ಮತ್ತು ಮಕ್ಕಳ ವಿಭಾಗ ಮಾತ್ರ ಇರ್ತದೆ. ಸೊ ಇಲ್ಲಿ ಓ ಪಿ ಡಿನ ಸದ್ಯಕ್ಕೆ ನಾವು ಉಚಿತವಾಗಿ ಮಾಡಿರ್ತೀವಿ. ಸೊ ಯಾರು ಬೇಕಾದರೂ ಬಂದು ಇದರ ಸೌಲಭ್ಯನ ತೊಗೋಬೋದು. ಮತ್ತು ಡೆಲಿವರಿ ಇರ್ಬೋದು ಅಥವಾ ಆಪರೇಷನ್ ಇರ್ಬೋದು, ಅತಿ ಕಡಿಮೆ ದರದಲ್ಲಿ ನಾವು ಇದನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಇದ್ರದ್ದು ಅವಕಾಶನ ತಗೋಬೇಕು. ಸೊ ಇವತ್ತಿಂದನೇ ಆಸ್ಪತ್ರೆ ಶುಭಾರಂಭಗೊಂಡಿದೆ. ಸೊ ಯಾವಾಗಾದರೂ ಇದನ್ನು ಬಂದು ಇದನ್ನು ಸೌಲಭ್ಯನ ನೀವು ತಗೋಬೇಕು ಅಂತ ಕೇಳ್ಕೊತೀನಿ. ನಾನು ಡಾಕ್ಟರ್ ಸುಮಾ ಅಂತ ಹೇಳಿ, ಸ್ತ್ರೀರೋಗ ತಜ್ಞೆ. ಇಷ್ಟು ವರ್ಷ ನಾನು ತೀರ್ಥಹಳ್ಳಿಯಲ್ಲಿ 15 ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ದೆ. ಈಗ ನಾನು ಮಾತೃವಾತ್ಸಲ್ಯಕ್ಕೆ ಜಾಯ್ನ್ ಆಗಿದ್ದೀನಿ. ಇಲ್ಲಿ ನಾನು ಫುಲ್ ಟೈಮ್ ಕನ್ಸಲ್ಟೆಂಟ್ ಆಗಿ 24 ಗಂಟೆಗಳು ಸಹ ಇಲ್ಲೇ ಇರ್ತೇನೆ. ಇಲ್ಲಿ ಎಲ್ಲ ರೀತಿ ಹೆರಿಗೆ ಸಿಸೇರಿಯನ್ ಆಗಲಿ ಮತ್ತು ದೊಡ್ಡ ಆಪ್ರೇಷನ್ಗಳನ್ನೆಲ್ಲ ಇಲ್ಲಿ ಮಾಡಲಿಕ್ಕೆ ಆಗತ್ತೆ. ಮತ್ತು ಇಲ್ಲಿ ಈಗ ಸದ್ಯಕ್ಕೆ ನಾವು ಓ ಪಿ ಡಿಗಳನ್ನು ಕನ್ಸಲ್ಟೇಷನ್ನ ಫ್ರೀ ಮಾಡಿದ್ದೇವೆ. ಮತ್ತು ಇದು ಆಪ್ರೇಷನ್ ಆಗಲಿ ನಾರ್ಮಲ್ ಹೆರಿಗೆ ಆಗಲಿ ಕಮ್ಮಿ ದರದಲ್ಲಿ ಮಾಡಿಕೊಳ್ಳಲಾಗುತ್ತದೆ. ಸೊ ಇದು ಸಿಟಿ ಸೆಂಟ್ರಲ್ಲಿರೋದ್ರಿಂದ ಎಲ್ಲ ಜನಗಳಿಗೂ ಉಪಯೋಗ ಆಗಲಿ ಅಂತ ನಾವು ಎಲ್ಲ ಸರ್ವಿಸನ್ನು ಕೊಡ್ತೀವಿ. ನಾನಲ್ದಲೇ ಇನ್ನೂ ಹೆರಿಗೆ ತಜ್ಞರು ಇಲ್ಲಿದ್ದಾರೆ. ಎಲ್ಲರೂ ಬಂದು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಕೃಷ್ಣಮೂರ್ತಿ, ಮಕ್ಕಳ ತಜ್ಞ. ಇವಾಗ ಈ ಮಾತೃವಾತ್ಸಲ್ಯ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟಾಗಿ ಸೇರಿದ್ದೀನಿ. ಇದರ ಸ್ಪೆಷಾಲಿಟಿ ಏನಂದರೆ, ಇಲ್ಲಿ ಬರೀ ಹೆಂಗಸರು ಮತ್ತು ಮಕ್ಕಳು, ಮೆಟರ್ನಿಟಿ ಆ್ಯಂಡ್ ಪೀಡಿಯಾಟ್ರಿಕ್ಸ್. ಇದರ ವಿಶೇಷತೆ ಏನಂದರೆ, ಯಾವುದೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಏನು ಕೇರ್ ಸಿಗುತ್ತೆ ಆ ಕೇರ್ಗಳು ಎಲ್ಲದೂ ಇಲ್ಲಿ ಸಿಗುತ್ತೆ. ಅದರಲ್ಲಿ ಯಾವುದರಲ್ಲೂ ಕೊರತೆ ಇಲ್ಲ. ಆದರೆ ಬೇರೆ ಆಸ್ಪತ್ರೆ ನಮ್ಮದೇನು ಅಬ್ಜೆಕ್ಷನ್ ಏನಿಲ್ಲ. ಆದರೆ ನಮಗೆ ನಮ್ಮ ಮಕ್ಕಳು ಡಾಕ್ಟ್ರಾಗಿ ಮತ್ತು ತಾಯಿಯಂದ್ರ ದೃಷ್ಟಿಯಿಂದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಟೆಂಡರ್ ಲವಿಂಗ್ ಕೇರ್ ಅಂತೀವಿ, ಅದು ಸ್ವಲ್ಪ ಕಮ್ಮಿ ಆಗುತ್ತೋ ಅಂತ ಅನಿಸುತ್ತೆ. ಡಾಕ್ಟರ್ ಶ್ವೇತಾ, ಚಿಕ್ಕ ಮಕ್ಕಳ ತಜ್ಞರು. ಮಾತೃವಾತ್ಸಲ್ಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಆಸ್ಪತ್ರೆಯಲ್ಲಿ ಇದು ತಾಯಿ ಮತ್ತು ಮಗುವಿಗಾಗಿರುವಂಥ ಆಸ್ಪತ್ರೆ. ತಾಯಿ ಮತ್ತು ಮಗುವಿಗೆ ಒಟ್ಟಿಗೆ ಚಿಕಿತ್ಸೆ ಕೊಡೋದು ಮಗುವಿನ ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋದು ನಂಬಿದಂಥದ್ದು. ಸೊ ಇದರಿಂದ ಇಲ್ಲಿ ತಾಯಿ ಮಗು ಒಟ್ಟಿಗೆ ಟ್ರೀಟ್ಮೆಂಟ್ ಸಿಗೋದ್ರಿಂದ ಒಳ್ಳೆ
ರಿಸಲ್ಟ್ಸ್ ಇರುತ್ತೆ, ನಮ್ಮಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇರುತ್ತೆ, 24 ಗಂಟೆ ಎಮರ್ಜೆನ್ಸಿ ಕಾರ್ಯನಿರ್ವಹಿಸುತ್ತೆ, ಏನೇ ತೊಂದರೆಗಳಿದ್ದರೂ ಯಾವುದೇ ಸಮಯದಲ್ಲೂ ತಜ್ಞ ವೈದ್ಯರು ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞೆಯಾಗಿ ಮಾತೃವಾತ್ಸಲ್ಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಹಿಂದೆ ಮೆಟ್ರೋ ಆಸ್ಪತ್ರೆಯಲ್ಲಿ ನಾನು ಪ್ರಸೂತಿ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಈಗ ಮೆಟ್ರೋ ಆಸ್ಪತ್ರೆ ವತಿಯಿಂದ ಈಗ ಮಾತೃವಾತ್ಸಲ್ಯ ಅಂತ ಶುರು ಮಾಡಿ ಇಲ್ಲಿ ಪ್ರತ್ಯೇಕವಾಗಿ ಹೆಣ್ಮಕ್ಳಿಗೆ, ಮಕ್ಕಳಿಗೆ ಮತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಟ್ರೀಟ್ಮೆಂಟ್ ಕೊಡೋ ಉದ್ದೇಶದಿಂದ ಇದನ್ನು ಮಾತೃವಾತ್ಸಲ್ಯನ ಶುರು ಮಾಡ್ಕೊಂಡಿದ್ದೀವಿ. ಇಲ್ಲಿ ಹೆಣ್ಮಕ್ಳಿಗೆ ಬೇಕಾದಂಥ ಎಲ್ಲ ಚಿಕಿತ್ಸೆಯನ್ನು, ಏನೇ ತೊಂದರೆ ಇದ್ದರೂ ಅದನ್ನು ನಿರ್ವಹಿಸೋಂಥ ಎಲ್ಲ ಸೌಲಭ್ಯನೂ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಮತ್ತು ಏನಾದ್ರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದರೆ, ಮಗು ತೂಕ ಚಿಕ್ಕದಿದ್ದರೆ, ಐ ಸಿ ಯು ಫೆಸಿಲಿಟಿ ಏನಾದ್ರು ಮಗುಗೆ ಬೇಕಿದ್ದರೆ, ತಾಯಿಗೇನಾದ್ರು ಪ್ರತ್ಯೇಕವಾಗಿ ಆರೈಕೆ ಬೇಕಿದ್ದರೆ, ಆ ಥರದ ಎಲ್ಲ ಥರದ ಚಿಕಿತ್ಸೆಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ.